ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ಸ್ಟೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಪಡಿತರ ಚೀಟಿಗೆ 1000 ಲಂಚ ಆರೋಪ, ಶಿರಸ್ತೇದಾರ್ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಚಿಂತಾಮಣಿಯಲ್ಲಿ ಪಡಿತರ ಚೀಟಿ ವಿತರಿಸಲು ಆಹಾರ ಇಲಾಖೆ ಕಚೇರಿಯಲ್ಲಿ ಬೇರೂರಿರುವ ಮಧ್ಯವರ್ತಿಗಳ ಮೂಲಕ ಆಹಾರ ನಿರೀಕ್ಷಕ ಶಿರಸ್ತೇದಾರ್ 1000 ರೂಪಾಯಿ ಲಂಚ ನೀಡಬೇಕಾದ ದುಸ್ಥಿತಿ ಎದುರಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ನಗರದ ತಾಲೂಕು ಕಚೇರಿಯ ಆವರಣದಲ್ಲಿರುವ ಆಹಾರ ಇಲಾಖೆ ಕಚೇರಿಯಲ್ಲಿ ರಂಗೇನಹಳ್ಳಿ ಗ್ರಾಮಸ್ಥರು ಆಗಮಿಸಿ ಪಡಿತರ ಚೀಟಿ ಪಡೆಯಲು ಆಹಾರ ಇಲಾಖೆ ಕಚೇರಿಯಲ್ಲಿ ನೇಮಿಸಿರುವ ಕೆಲವರಿಗೆ 1000 ರೂಪಾಯಿ ಲಂಚ ಕೊಟ್ಟಿದ್ದರೂ ಅಧಿಕಾರಿಗಳು ಪಡಿತರ ಚೀಟಿ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀಮಂತರು ಹಣ ಕೊಟ್ಟು ಸಾಲಿನಲ್ಲಿ ನಿಲ್ಲದೆಯೇ ಚೀಟಿ ಪಡೆದು ಹೋಗುತ್ತಾರೆ. ಬಡವರು ಬೆಳಗಿನಿಂದ ಸಂಜೆಯವರೆಗೂ ಸಾಲಿನಲ್ಲಿ ಕಾದರೂ ಸಹ ಪಡಿತರ ಚೀಟಿ ಪಡೆಯಲು ಹಿಂದಿರುಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನನಿತ್ಯ ಕೂಲಿ ಮಾಡಿ ಹಸಿವು ನೀಗಿಸಿಕೊಳ್ಳುವ ಬಡವರಿಂದ 1000 ರೂಪಾಯಿ ಲಂಚ ಪಡೆಯುತ್ತಿದ್ದಾರೆ ಎಂದು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದರು. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರವರ ವರದಿ. ಅವರು ಸೇರ್ಪಡೆ ಕಾರ್ಡ್ಗೆ 300 ರೂಪಾಯಿ ಇಸ್ಕೊಂಡು ಕಾರ್ಡ್ ಕೊಟ್ಟವ್ರೆ. ಸರ್, ಪಡೆದವ್ರು ಯಾರು? ಸತ್ತನ ಅಲ್ಲ ಅಲ್ಲ ಸತ್ತನ ಮೇಡಮ್ ಅವ್ರು ತಂದಿದ್ರಾ? ಆಹಾರ ಕೇಂದ್ರದಲ್ಲಿ ರೇಷನ್ ಕಾರ್ಡ್ ಪರಿಬೇಕಾದ್ರೆ 1000 ರೂಪಾಯಿ ಕೊಟ್ಟರೆ ರೇಷನ್ ಕಾರ್ಡ್ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. 1500 ಪಡಿತಾ ಇರತಕ್ಕಂಥ ನಿಮ್ಮ ಮುಂದೆ ನೇರ ಆರೋಪ ಮಾಡ್ತಾ ಇದಾರೆ. ಇದ್ರ ತಾವ್ ಏನ್ ಹೇಳ್ತೀರ ಮೇಡಮ್? ಅಲ್ಲ, ಅವ್ರ ಆರೋಪ ಮಾಡ್ತಾ ಇದಾರಲ್ಲ, ಹೇಳ್ತಾ ಇದಾರಲ್ಲ ಅಲ್ಲಿ. ಅಲ್ಲ ಮೇಡಮ್, ನೇರವಾಗಿಯೇ ಆರೋಪ ಮಾಡ್ತಾ ಇದಾರಲ್ಲ ಮೇಡಮ್. ಇಬ್ರು ಬಂದಿದ್ರೆ 1000 ರೂಪಾಯಿ ಕೇಳಿದ್ರು, ಕೆಳಗಡೆ ಬಂದು 1000 ರೂಪಾಯಿ ಕೇಳಿ ಅರ್ಜಿ ಇಸ್ಕೊಂಡ್ರು. ಸರ್, ನಾವು ದುಡ್ಡು ಕೊಡಲ್ಲ ಆಗಿದ್ದಕ್ಕೆ ವಾಪಸ್ ಕೊಟ್ಬಿಟ್ರು, ಆಗಲ್ಲ ಹೋಗಂತ. ಮತ್ತೆ 300 ರೂಪಾಯಿ ಇಸ್ಕೊಂಡು ತಿದ್ದುಪಡಿ ಕಾರ್ಡ್ನ ಸೇರ್ಪಡೆ ಕಾರ್ಡ್ ಪ್ರಿಂಟ್ ತಗೊಂಡ್ಬಂದು ಕೊಟ್ಟಿದ್ದಾರೆ ನನಗೆ. ನಾನೇ ಬಂದ್ರೆ ಕಾಯ್ಕೊಂಡು ಅವ್ರೇನ್ ಮೇಡಮ್? ಅವ್ರು ಯಾರು ಕೇಳಕ್ ನಾವೇನಾದ್ರು ಇಸ್ಕೊಂಡಿದೀವಾ? ಇಲ್ಲ, ನಾವು ತಗೊಂಡಿಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.